नमस्कार जी टीवी न्यूज कन्नड के स्वागत नानु निम्म वेंकटेश ಬೆಳಗುಂಬ ಪಂಚಾಯಿತಿ ನೌಕರರು ಸಂಬಳ ಕೊಡಬೇಕೆಂದು ಬೆಳಗುಂಬ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಿದರು ಮಾಗಡಿ ತಾಲೂಕಿನ ಬೆಳಗುಂಬ ಪಂಚಾಯಿತಿಯ ನೌಕರರಿಗೆ 14 ತಿಂಗಳ ಸಂಬಳ ಬಂದಿಲ್ಲ ಈ ಕರೋನಾ ಸಂಕಷ್ಟದ ಸಮಯದಲ್ಲೂ ಕೂಡ ಕೆಲಸ ಮಾಡಿದ್ದೇವೆ ಆದರೂ ಸಂಬಳ ಕೊಟ್ಟಿಲ್ಲ ಎಂದು ಬೆಳಗುಂಬ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯನ್ನು ಕುರಿತು ಮಾತನಾಡಿದ ವಾಟರ್ಮ್ಯಾನ್ ನಾಗರಾಜು ಅವರು ಈ ಕರೋನಾ ಸಂಕಷ್ಟದ ಪರಿಸ್ಥಿತಿಯಲ್ಲಿ 14 ತಿಂಗಳ ಸಂಬಳ ಕೊಟ್ಟಿಲ್ಲ ನಾವು ಜೀವನ ನಡೆಸಲು ಕಷ್ಟವಾಗಿದೆ ಇಂತಹ ಸಂದರ್ಭದಲ್ಲಿ ಸಂಬಳ ಕೊಟ್ಟರೆ ತುಂಬಾ ಅನುಕೂಲವಾಗುತ್ತದೆ ಎಂದರು ಹೇಳಿ ಸರ್ ಇವತ್ತು ಯಾಕೆ ಈ ರೀತಿ ಇಲ್ಲಿ ಬೆಳಗುಂಬ ಗ್ರಾಮ ಪಂಚಾಯತಿ ಮುಂದೆ ಈ ರೀತಿ ದಾಡಿ ಮಾಡ್ತಾ ಇದ್ದೀರಾ ಸರ್ ನಮಗೆ 14 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ನಾವು ವಾಟರ್ಮ್ಯಾನು ಮತ್ತು ಬಿಲ್ ಕಲೆಕ್ಟ್ರು ಅಟೆಂಡ್ರು ಎಲ್ಲ ಇದ್ದಾರೆ 14 ತಿಂಗಳಿಂದ ಸಂಬಳ ಕೊಡೋದ್ರಿಂದ ಸಂಕಷ್ಟದಲ್ಲಿದ್ದೀವಿ ಹಾಗಾಗಿ ನಾವು ಎಲ್ಲರನ್ನು ಮೆಂಬರ್ಗಳನ್ನ ಅಧ್ಯಕ್ಷರನ್ನ ಎಲ್ಲರನ್ನೂ ಕೇಳ್ಕೊಂಡು ಏನು ಕೇಳಿದ್ರು ದುಡ್ಡು ಬಂದಿಲ್ಲ ಇನ್ನು ನಿಮಗೆ ದುಡ್ಡು ಕೊಡ ಸಂಬಳ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ಈ ಕೊರೋನಾದಿಂದ ಎಲ್ಲ ಸಂಕಷ್ಟದಲ್ಲಿ ನಲುಗ್ತಾ ಇದ್ದಾರೆ 15 ಹಣಕಾಸಲ್ಲಿ ಅಮೌಂಟ್ ಇದೆ ಅದ್ರಲ್ಲಿ ಕೊಡಿ ಅಂದರೆ ಮೆಂಬರ್ಗಳು ಹೋಗ್ತಾ ಇಲ್ಲ ಅಧ್ಯಕ್ಷರು ಹೋಗ್ತಾ ಇಲ್ಲ ಅಭಿವೃದ್ಧಿ ಮಾಡಬೇಕು ನಾವು ಕೊಡೋಕ್ಕಾಗಲ್ಲ ಸಂಬಳನ ಅಂತ ಇದ್ದಾರೆ ಹಾಗಾಗಿ ಕೊರೋನಾದಲ್ಲೂ ಕೆಲಸ ಮಾಡಿದ್ದೀವಿ ಹಾಗಾಗಿ ಈಗೆಲ್ಲ ಸಂಕಷ್ಟದಲ್ಲಿರೋದ್ರಿಂದ 14 ತಿಂಗಳ ಸಂಬಳ ಕೊಡ್ತಿಲ್ಲಿಂದ ನಾವು ಈಗ ಪಂಚಾಯಿತಿ ಮುಂದೆ ಧರಣಿ ಕೂತಿದ್ದೀವಿ 14 ತಿಂಗಳಿಂದ ಸಂಬಳ ಕೊಡ್ತಾ ಇಲ್ಲ ಅಂತ ಇಷ್ಟು ದಿನ ಏನು ಮಾಡ್ತಿದ್ರಿ ಹಾಗಾದ್ರೆ ಇಷ್ಟು ದಿನದಿಂದ ಅಂದರೆ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಹಿಂಗೆ ತೆಳ್ಳಾಕೊಂಬತ್ತಿದ್ರು ಹಾಗಾಗಿ ಇವತ್ತು ಕೊಡ್ತಾ ನಾಳೆ ಕೊಡ್ತ ನಾವು ನೋಡ್ಕೊಂಡು ನೋಡ್ಕೊಂಡು ಬರ್ತಾ ಇದ್ದೆ ಇವಾಗ ಪೂರ್ಣ ಇಲ್ಲೂ ಆಗಿದ್ದಾಗ ನಮಗೂ ಅತಿ ನಿರ್ಗತರಾದಾಗ ಹೋರಾಟ ಮಾಡ್ತಾ ಇದ್ದೀವಿ ಅಧ್ಯಕ್ಷ ಏನಂತಾರೆ ಇದಕ್ಕೆ ಅಧ್ಯಕ್ಷರು ಇವಾಗ 4 ತಿಂಗಳು ಕೊಡ್ತೀವಿ ಅಂತ ಹೇಳಿದ್ದಾರೆ ಯಾರೋ ಬೇರೆ ಕೈಲಿ ನೀವು ನಮ್ಮ ಹತ್ರ ಬಂದಿಲ್ಲ ಅದಕ್ಕೆ ಬನ್ನಿ ನಾವು ಡೈರೆಕ್ಟಾಗಿ ಎಲ್ಲರ ಮುಂದೆನೂ ಹೇಳಿ ಅಂತ ನಾವು ಹೇಳ್ಬಿಟ್ಟು ಕೂತಿದ್ದೀವಿ ಇದಕ್ಕೆ PDO ಏನಂತಾರೆ PDO ಫೋನ್ ಎತ್ತಿಲ್ಲ ಫೋನ್ ಸಿಕ್ಕಿಲ್ಲ ಅವರೇನೋ ರಜ್ಜಲಿದ್ದಾರಂತೆ ಮ್ಯಾರೇಜ್ ಆಯ್ತು ಅವ್ರದ್ದು ಏನೋ ರಜ್ಜಲಿದ್ದಾರಂತೆ ಗೊತ್ತಿಲ್ಲ ಅವ್ರು ಪ್ರತಿಭಟನೆ ಬಗ್ಗೆ ಬೆಳಗುಂಬ ಪಂಚಾಯಿತಿಯ ಕಾರ್ಯದರ್ಶಿ ರಮೇಶ್ ಅವರು ಮಾತನಾಡಿ ಸರ್ಕಾರದಿಂದ ಬರುವ ಸವಲತ್ತುಗಳನ್ನು ನಾವು ನೀಡಿದ್ದೇವೆ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಂಪನ್ಮೂಲ ಕ್ರೋಢೀಕರಣ ಕಡಿಮೆ ಇದೆ ಹಾಗಾಗಿ ಸಂಬಳ ಕೊಡಲು ಕಷ್ಟವಾಗುತ್ತಿದೆ ಎಂದರು ಅಲ್ಲಿ ಆಚೆ ಕಡೆ ಧರಣಿ ಮಾಡ್ತಾ ಇದ್ದಾರೆ ಯಾತಕ್ಕೋಸ್ಕರ ಧರಣಿ ಮಾಡ್ತಾ ಇದ್ದಾರೆ ಅವ್ರಿಗೆ ಸಂಬಳ ಕೊಟ್ಟಿಲ್ಲ ಅಂತ ಧರಣಿ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಸರ್ ನಾವು ಸರ್ಕಾರದಿಂದ ಏನು ಅನುದಾನ ಬಂದೈತೆ ಅದನ್ನು ಇದುವರೆಗೂ ಯಾವುದನ್ನು ನಿಲ್ಸ್ಕೊಂಡಿಲ್ಲ ಕೊಟ್ಟಿದ್ದೀವಿ ಅವ್ರಿಗೆ ಈಗ ಸರ್ಕಾರ ನಮ್ಮಲ್ಲಿ ಸಿಬ್ಬಂದಿ ಸ್ಟಾಫ್ನ ಯಥೇಚ್ಛವಾಗಿ ನೇಮಕ ಮಾಡಿದರೆ ಹಿಂದೆ ಅವರೆಲ್ಲ ಎಂಟ್ರಿ ಆಗಿಬಿಟ್ಟಿದ್ರೆ EAPMSಲ್ಲಿ ಎಂಟ್ರಿ ಆಗಿದೆ ಈಗ ಪಂಚಾಯತಿನಲ್ಲಿ ಸಂಪನ್ಮೂಲ ಕ್ರೋಢೀಕರಣ ಯಾವುದೂ ಇಲ್ಲ ಸರ್ ಆದರೂ ನಾವು ಸಂಪನ್ಮೂಲ ಕ್ರೋಢೀಕರಣದ ಬಂದಾಗ ದುಡ್ಡನ್ನು 40% ಏನು ಕೊಡಬೇಕು ಸಿಬ್ಬಂದಿಗೆ ಅಂತ ಅದನ್ನು ಕೊಟ್ಟಿದ್ದೀವಿ ಮತ್ತು ಅನುದಾನ ಬಂದಂಗೆ ಬಂದಂಗೆ ಸರ್ಕಾರ ಕೊಟ್ಟಂಗೆ ಕೊಡ್ತಾ ಇದ್ದೀವಿ ಮಧ್ಯ ವರ್ಷ ವರ್ಷ ಎರಡು ಮೂರು ತಿಂಗಳು ಪೆಂಡಿಂಗ್ ನಿಂತಿದೆ ಅದನ್ನು ಅರಿಯಸ ಕೊಡಬೇಕು ಅರಿಯಸ ಅಮೌಂಟ್ ಕೊಡಬೇಕು ಆದರೆ ಸರ್ಕಾರದಲ್ಲಿ ಹಣ ಬಿಡುಗಡೆ ಮಾಡಿಲ್ಲ ಇಲ್ಲೂ ಪಂಚಾಯತಿಯಿಂದ ಸಂಪನ್ಮೂಲ ಕ್ರೋಢೀಕರಣ ಇಲ್ಲ ಇನ್ನು ಮುಂದೆ ಪಂಚಾಯತಿಯಿಂದ ಸಂಪನ್ಮೂಲ ಕ್ರೋಢೀಕರಣ ಮಾಡಿ ಅವರ ಏನು ಬಾಕಿ ವೇತನ ಅದನ್ನೆಲ್ಲ ಕ್ಲಿಯರ್ ಮಾಡ್ತೀವಿ ಸರ್ ಯಾಕೆಂದರೆ ಇವತ್ತಿನ ದಿನ ಕರೋನಾ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇದೆ ಹಾಗಾಗಿ ಅವ್ರ ಜೀವನ ನಡೆಸೋಕ್ಕೆ ಕಷ್ಟ ಆಗುತ್ತೆ ನೀವು ಅದನ್ನು ವ್ಯವಸ್ಥೆ ಮಾಡಿಕೊಡ್ಬೇಕಲ್ಲ ಹೌದು ಸರ್ ಈಗ ಸರ್ಕಾರದ ಈಗ ಸಂಪನ್ಮೂಲ ಈ 3 ತಿಂಗಳಿಂದ ಕರೋನಾದಿಂದ ಅದು ಕಲೆಕ್ಷನ್ ಆಗಿಲ್ಲ ಸರ್ ಈ ವರ್ಷಕ್ಕೆ ಆಗಂಥದ್ದು ಈ ವರ್ಷಕ್ಕೆ ಆಗಂಥದ್ದಾಗಿದ್ದರೆ ಒಂದು ತಿಂಗಳಾದರೂ ಮೇಂಟೈನ್ ಮಾಡ್ಬೋದಾಯ್ತು ಇನ್ನು ಮುಂದೆ ಈಗ ಕಲೆಕ್ಷನ್ ಮಾಡಿ ಅವ್ರ ಬಾಕಿ ಏನು ಆಯಿತು ಹಂತ ಹಂತವಾಗಿ ಬಾಕಿ ಸಂಬಳನ ಕ್ಲಿಯರ್ ಮಾಡಿ ಸರ್ ಇದಕ್ಕೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಏನು ಹೇಳ್ತಾರೆ ಸರ್ ಸರ್ ಅವರು ಪಂಚಾಯತಿ ಅಭಿವೃದ್ಧಿ ಅಧಿಕಾರ ಅದನ್ನೇ ಹೇಳೋರು ಬಂದು ಮನವಿ ಕೊಟ್ಟಿರಲಿ ಆಯ್ತಪ್ಪ ಎಷ್ಟು ನಾವು ಏನೋ ಸಂಪನ್ಮೂಲ ಕ್ರೋಢೀಕರಣದಲ್ಲಿ ಬರ್ತದ ದುಡ್ಡು ಅದು ಹಂತ ಹಂತವಾಗಿ ಕೊಡ್ತೀವಿ ಮತ್ತು ಈಗ ಏನು ಸರ್ಕಾರದಿಂದ ಬರ್ತದ ಅನುದಾನ ಇನ್ನೇನು ಬಂದೈತೆ ಬರ್ತದೆ ಈಗ ಹಿಂದೆಲ್ಲ ನಾಳೆ ಬರ್ತದೆ ಅದನ್ನು ಕೊಡ್ತೀವಿ ಮತ್ತು ಯೋಜನೆಗಳಲ್ಲಿ ಕೆಲವು ಪರ್ಸೆಂಟೇಜಲ್ಲಿ ಕಾಯ್ದಿರಿಸಿ ಅಂತಿದ್ದರೆ ಅದನ್ನು ಕಾಯ್ದಿರಿಸಿ ಸಂಬಳ ಕೊಡ್ತೀವಿ ಅಂತ ಹೇಳಿದ್ವಿ ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ರಮೇಶ್ ಕಾರ್ಯದರ್ಶಿ ಸಂಬಳ ಆಗ್ಲೇಬೇಕು
ಈ ಪ್ರತಿಭಟನೆಯಲ್ಲಿ ಅಶ್ವತ್ಥಯ್ಯ, ನಾಗರಾಜು, ನಾಗೇಶ್, ಉಮೇಶ್, ಲೋಕೇಶ್, ರೇವಣಸಿದ್ದಯ್ಯ ಹಾಗೂ ಇನ್ನೂ ಅನೇಕ ಬೆಳಗುಂಬ ಪಂಚಾಯಿತಿಯ ನೌಕರರು ಭಾಗವಹಿಸಿದ್ದರು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.